ಸುನೀಲ್ ಅವರ ಅಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕುಳಿತು ಅಳ್ತಿದ್ರು. ಒಂದು ಲೇಡಿ ಕಾನ್ಸ್ಟೇಬಲ್ ಬಂದ್ರು ಮತ್ತೆ ಅವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರು. ನೀವೆಲ್ಲ ಕೂತ್ಕೊಳ್ಳಿ, ನನ್ನ ಮ್ಯಾಡಮ್ನ ಕರೆದು ಬರ್ತೀನಿ, ತಗೊಳ್ಳಿ ನೀರು ಕುಡೀರಿ. ಮತ್ತೆ ಇನ್ಸ್ಪೆಕ್ಟರ್ನ ಕರೆಯಕ್ಕೆ ಅವರು ಒಳಗಡೆ ಹೋಗ್ತಾರೆ. ಹೇಳಿ, ನಿಮ್ಮ ಮಗನ್ಗೆ ಏನಾಯ್ತು ಅಂತ. ಮ್ಯಾಡಮ್, ಯಾರೋ ನನ್ನ ಮಗನ್ಗೆ ನಾಯಿ ಸಾಯಿಸ್ದಂಗೆ ಸಾಯಿಸ್ಬಿಟ್ರು. ಪಾಪ ಅವನ್ಗೆ ಹೆಂಗ್ ಸಾಯಿಸಿದ್ರು ಅಂದ್ರೆ ನನ್ಗಂತ ನೋಡಿದ ತಕ್ಷಣ ಹೆದರಿಕೆ ಆಯ್ತು. ದೇಹದಲ್ಲಿ ಒಂಚೂರು ಬಟ್ಟೆನೂ ಇರ್ಲಿಲ್ಲ. ನೋಡಿ, ನೀವ್ ನಡುವಿಂದ ಹೇಳ್ಬೇಡಿ, ಮೊದ್ಲಿಂದ ಏನಾಯ್ತು ಅಂತ ನನ್ಗಿವಾಗ ಹೇಳಿ. ಸುನೀಲ್ ಅವರ ಅಮ್ಮ ನಿನ್ನೆ ರಾತ್ರಿ ಏನಾಯ್ತು ಅದನ್ನೆಲ್ಲ ಒಂದೊಂದಾಗಿ ಹೇಳಕ್ ಶುರು ಮಾಡಿದ್ರು. ಸುನೀಲ್ಗೆ ಕಂಪ್ಯೂಟರ್ ಅನ್ನ ತುಂಬಾನೇ ಅಭ್ಯಾಸ ಆಗಿತ್ತು. ಅವನು ದಿನ ರಾತ್ರಿ ಆದ್ರೂ ಅದೇ ಕಂಪ್ಯೂಟರ್ ಮುಂದೆನೆ ಕುಳಿತಿದ್ದ. ಅವ್ರ ಅಮ್ಮ ಅವನ್ಗೆ ಎಷ್ಟ್ ಹೇಳಿದ್ರು ಅವ್ನ್ ಕೇಳ್ತಾನೆ ಇರ್ಲಿಲ್ಲ. ದಿನ ಬೆಳಗ್ಗೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡ್ರೆ ಅವನ್ ಕಣ್ಣು ಹಾಳಾಗುತ್ತೆ ಅಂತ. ಆದ್ರೆ ಅವ್ನ್ ಯಾರ ಮಾತು ಕೇಳ್ತಿರ್ಲಿಲ್ಲ. ಮಗ, ನಾನ್ ನಿನ್ಗಿನ್ನ ಎಷ್ಟ್ ಸಲ ಅಂತ ಹೇಳ್ಬೇಕು, ರಾತ್ರಿ ಆಯ್ತು, ಕಂಪ್ಯೂಟರ್ ಕ್ಲೋಸ್ ಮಾಡ್ಬಿಟ್ಟು ಹೋಗ್ ಮಲ್ಕೋ, ಬಾ ಹೋಗೋಣ ಬಾ. ಅಮ್ಮ, ಸ್ವಲ್ಪ ಹೊತ್ತಲ್ಲೇ ನಾನೇ ಆಫ್ ಮಾಡ್ತೀನಿ, ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ. ಇಲ್ಲ, ಸ್ವಲ್ಪ ಹೊತ್ತಿನ ನಂತರ ಅಲ್ಲ, ಇವಾಗ್ಲೇ ಬಂದ್ ಮಾಡು, ಇಲ್ಲಾಂದ್ರೆ ನಾನ್ ನಿಮ್ಮ ಅಪ್ಪನ ಕರೆದು ಅವ್ರ ಮುಂದೆ ಎಲ್ಲ ಹೇಳ್ಬಿಡ್ತೀನಿ. ಇದೇನಮ್ಮ, ಪ್ರತಿ ಮಾತಿಗೂ ಅಪ್ಪನ್ ಕರಿತೀನಿ ಅಪ್ಪನ್ ಕರಿತೀನಿ ಅಂತ? ನೀನ್ ನನ್ ಮಾತಂತೂ ಕೇಳಲ್ಲ, ನೀನ್ ನಿನ್ ಅಪ್ಪ ಹತ್ರ ಮಾತ್ರ ಹೆದರ್ಕೊಳ್ಳೋದು. ಅದ್ರಿಂದ ನಾನು ಅವ್ರನ್ನ ಕರೆದ್ಬಿಟ್ಟು ಅವರಿಂದ ನಿನ್ ಕೆಲ್ಸ ಮಾಡಿಸ್ಬೇಕು. ಸರಿ ಆಯ್ತು, ಅಪ್ಪನ್ ಕರೆಯ ಅವಶ್ಯಕತೆ ಇವಾಗಿಲ್ಲ, ನಾನೇ ಕಂಪ್ಯೂಟರ್ ಆಫ್ ಮಾಡಿ ಹೋಗ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಹೋಗಿ ಮಲ್ಕೋತೀನಿ. ಸುನೀಲ್ ಅವರ ಅಮ್ಮ ಕೋಣೆಯಿಂದ ಹೊರಗ್ ಬರ್ತಾರೆ. ಸುನೀಲ್ ಕಂಪ್ಯೂಟರ್ ಆಫ್ ಮಾಡೋ ನಾಟಕ ಕೂಡ ಮಾಡ್ತಾನೆ. ಆದ್ರೆ ಅವ್ನ್ ನೋಡಿದಾಗ ಅವನಮ್ಮ ರೂಮ್ ಅಲ್ಲಿಲ್ಲ ಅಂತ ಅವನು ಕಂಪ್ಯೂಟರ್ ಆನ್ ಮಾಡ್ಬಿಟ್ಟು ಇನ್ನ ಕಂಪ್ಯೂಟರ್ ಮುಂದೆನೆ ಕುತ್ಕೊಂಡಿರ್ತಾನೆ. ಸುನೀಲ್ಗೆ ಗೊತ್ತಿರ್ಲಿಲ್ಲ ಅವನಮ್ಮ ಅವನ ಹಿಂದೆನೆ ನಿಂತ್ಕೊಂಡಿದ್ರು ಅಂತ. ನಾನು ಗೊತ್ತಿತ್ತು ನೀನ್ ಈ ತರನೇ ಕೆಲ್ಸ ಮಾಡ್ತೀಯ ಅಂತ. ಇವಾಗಿರು, ನಿಂಗ್ ಸರಿಯಾಗಿ ಪಾಠ ಕಳಿಸ್ತೀನಿ ಇವಾಗ. ಸುನೀಲ್ ಅವರ ಅಮ್ಮ ಅವರ ಅಪ್ಪನ ಕರೀತಾರೆ. ಸುನೀಲ್ ಅವ್ರ ತಂದೆ, ಸುನೀಲ್ ಅವ್ರ ತಂದೆ, ಬನ್ನಿ ಸುನೀಲ್ ಅನ್ ಸ್ವಲ್ಪ ನೋಡಿ. ಅಪ್ಪನ ಹೆಸರು ಕೇಳಿದ ತಕ್ಷಣ ಸುನೀಲ್ಗೆ ಹೆದರಿಕೆ ಆಗುತ್ತೆ. ಯಾಕಂದ್ರೆ ಅವನ್ಗೆ ಅಪ್ಪ ಅಂದ್ರೆ ತುಂಬಾನೇ ಹೆದರಿಕೆ. ಅವನು ಆತರ ಕೆಲ್ಸ ಮಾಡಲ್ಲ ಅಂತ ಅಮ್ಮ ಹತ್ರ ಹೇಳ್ತಾನೆ. ಸಾರಿ ಅಮ್ಮ, ಇದೊಂದ್ಸಲ ನನ್ನ ಕ್ಷಮಿಸ್ಬಿಡು, ನಾನು ಇವಾಗ್ಲೇ ಕಂಪ್ಯೂಟರ್ ಆಫ್ ಮಾಡ್ತೀನಿ, ನಾಳೆ ತನಕ ಓಪನೇ ಮಾಡಲ್ಲ, ನಿನ್ಮೇಲೆ ಆಣೆ. ಆದ್ರೆ ಅಪ್ಪನ್ ಮಾತ್ರ ಕರಿಬೇಡ, ನಾನ್ ಮಲ್ಗೋಕ್ಕೂ ಮುಂಚೆ ಅಪ್ಪನ ಹತ್ರ ಹೊಡೆತ ತಿಂದ್ ಮಲ್ಗೋಕ್ ಇಷ್ಟ ಪಡಲ್ಲ. ಸುನೀಲ್ ಅವರ ಅಮ್ಮ ಸುನೀಲ್ ನ ಈ ಪರಿಸ್ಥಿತಿಯನ್ನು ನೋಡಿ ಮುಗುಳ್ನಗೆ ನಕ್ರು. ನೀನ್ ಈ ತರ ಎಲ್ಲ ಯಾಕೆ ಕೆಲ್ಸ ಮಾಡ್ತೀಯ ಹೇಳು, ನಾನು ಹೇಳಿದ್ ಒಂಚೂರು ಕೇಳಲ್ಲ, ಕಂಪ್ಯೂಟರ್ ಆವಾಗ್ಲೇ ಆಫ್ ಮಾಡ್ತಾ ಇದ್ರೆ ನಾನು ಅವ್ರನ್ನ ಯಾಕೆ ಕರೀತಾ ಇದ್ದೆ? ಸ್ವಲ್ಪ ಆದ್ರೂ ನೀನ್ ನನ್ ಮಾತನ್ನ ಕೇಳ್ಕೋ ಮಗ್ನೆ. ಇವಾಗ ಹೋಗು, ನಿನ್ ಕಂಪ್ಯೂಟರ್ ಆಫ್ ಮಾಡ್ಬಿಟ್ಟು ಸುಮ್ನೆ ಹೋಗಿ ಮಲ್ಕೋಬೇಕು. ಸುನೀಲ್ ಕಂಪ್ಯೂಟರ್ನ ಆಫ್ ಮಾಡ್ತಾನೆ. ಅಮ್ಮ ಹೊರಗಡೆ ಹೋಗ್ತಾರೆ. ಆದ್ರೆ ಸುನೀಲ್ನ ಹೃದಯ ಧಕ್ 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 ಅಂತ ಮಾಡ್ತಾನೆ ಇರುತ್ತೆ. ಅಪ್ಪನ ಹೆಸರಿನ ಭಯ ಇನ್ನ ಅವನ್ ಮನ್ಸಲ್ಲೇ ಇರುತ್ತೆ. ಗೊತ್ತಿಲ್ಲ ಅಮ್ಮನಿಗೂ ಏನ್ ಅನ್ಸತ್ತೋ ಏನೋ, ದಿನ ಪೂರ್ತಿ ನನ್ನ ಹಿಂದೆನೆ ಬಿದ್ದಿರ್ತಾರೆ, ಹೇಗಂದ್ರೆ ನಾನು ದತ್ತು ಪುತ್ರಂತರ. ಸುನೀಲ್ ಅವನ್ ಬೆಡ್ ಮೇಲೆ ಹಂಗೆ ಒಂದ್ ಸ್ವಲ್ಪ ಮಲ್ಕೊಂಡಿರ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಅವನ್ ಏನಾದ್ರೂ ತಿನ್ಬೇಕನ್ನೋ ನೆಪದಲ್ಲಿ ಕಿಚನ್ಗೆ ಹೋಗ್ತಾನೆ. ಸುನೀಲ್ ಅವನ್ ರೂಮ್ಗೆ ಹೋಗ್ತಾನೆ ಮತ್ತೆ ಕಂಪ್ಯೂಟರ್ನ ಆನ್ ಮಾಡ್ಬಿಟ್ಟು ಅದ್ರ ಮುಂದೆನೆ ಕುತ್ಕೊಂಡಿರ್ತಾನೆ. ಅವನ್ ಯಾವ್ದೋ ಒಂದು ಅಡಲ್ಟ್ ಸೈಟ್ಗೆ ಹೋಗ್ತಾನೆ. ಅವನ ಅಲ್ಲಿರೋ ಫೋಟೋಸ್ ಮತ್ತೆ ವಿಡಿಯೋಸ್ ನೋಡಿ ಕಳ್ದೋಗ್ತಾನೆ. ಅವನು ಅದೇ ಸೈಟ್ ನ ತುಂಬಾ ಸಲ ನೋಡ್ತಿರ್ತಾನೆ. ವಾವ್, ಲೈಫ್ ಅಂದ್ರೆ ಇವ್ರ ತರ ಇರ್ಬೇಕು, ಹೆಸರಿಗೆ ಹೆಸರು, ದುಡ್ಡಿಗೆ ದುಡ್ಡು, ಮಜಕ್ಕೆ ಮಜಾ. ಸುನೀಲ್ ಸೈಟ್ ಅಲ್ಲಿರೋ ಪೇಜ್ ನ ಸ್ಕ್ರೋಲ್ ಮಾಡ್ತಾನೆ ಇರ್ತಾನೆ. ಆಗ ಅವನು ಒಂದು ಹುಡುಗಿಯ ವಿಡಿಯೋಸ್ ಮತ್ತೆ ಫೋಟೋಸ್ ಆ ಪ್ರೊಫೈಲ್ ಅಲ್ಲಿ ನೋಡ್ತಿರ್ತಾನೆ. ವಾವ್, ಏನ್ ಸುಂದರವಾದ ಹುಡುಗಿ, ಯಾರು ಈ ಹುಡುಗಿ ವಿಡಿಯೋ ಮಾಡಿದಾರೋ ಅವನಿಗಂತೂ ಮಜಾನೇ ಮಜಾ ಆಗಿರುತ್ತೆ. ಏನಾದ್ರೂ ನಾನೇ ಈ ಹುಡುಗಿ ವಿಡಿಯೋ ಮಾಡಿದ್ರೆ ಒಳ್ಳೇದಿತ್ತು, ತುಂಬಾ ಖುಷಿ ಆಗ್ತಿತ್ತು. ಸುನೀಲ್ ಆ ಹುಡುಗಿಯ ವಿಡಿಯೋವನ್ನು ಡೌನ್ಲೋಡ್ ಮಾಡ್ತಾನೆ. ಆಗ ಇದ್ದಕ್ಕಿದ್ದಾಗೆ ಅವನ ಕಂಪ್ಯೂಟರ್ ಆಫ್ ಆಗುತ್ತೆ. ಅಯ್ಯೋ, ಇದೇನಾಗೋಯ್ತು, ನಾನಂತೂ ಏನೂ ಮಾಡೇ ಇಲ್ಲ. ಹಾಗೆ ಅವನ ಕಂಪ್ಯೂಟರ್ ಸ್ಕ್ರೀನ್ ಇದ್ದಕ್ಕಿದ್ದಾಗೆ ಆನ್ ಆಗುತ್ತೆ ಮತ್ತೆ ಬ್ಲಿಂಕ್ ಮಾಡಕ್ ಶುರು ಆಗುತ್ತೆ. ಆಗ ಸುನೀಲ್ನ ಫೋಟೋ ಅವನ್ ಕಂಪ್ಯೂಟರ್ ಮುಂದೆನೆ ಬರುತ್ತೆ. ಒಂದೊಂದಾಗಿ ಅವನ್ ಬಟ್ಟೆಗಳು ಕಳ್ದೋಗುತ್ತೆ. ಇದನ್ ನೋಡಿ ಸುನೀಲ್ಗೆ ತುಂಬಾನೇ ಭಯ ಆಗುತ್ತೆ. ಇದೇನಾಗ್ತಿದೆ, ಯಾರಾದ್ರೂ ನನ್ನ ಕಂಪ್ಯೂಟರ್ ನ ಹ್ಯಾಕ್ ಮಾಡಿದಾರಾ ಏನು? ಅದೇ ಸಮಯದಲ್ಲಿ ಸುನೀಲ್ನ ಬಟ್ಟೆ ಇಲ್ದಿರೋ ಫೋಟೋ ಅದೇ ಸೈಟ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಆಮೇಲೆ ಇಲ್ಲ ಇಲ್ಲ, ಇದೇನಾಗ್ತಿದೆ, ನನ್ ಜೊತೆ ಯಾರು ಈ ತರ ಮಾಡ್ತಿದ್ದಾರೆ? ಸುನೀಲ್ಗೆ ಏನು ಅರ್ಥ ಮಾಡೋಕ್ಕಿಂತ ಮುಂಚೆನೆ ಅವನ್ ರೂಮ್ ಅಲ್ಲಿರೋ ಬಲ್ಬ್ ಬ್ಲಿಂಕ್ ಆಗಕ್ ಶುರು ಆಗುತ್ತೆ. ಸ್ವಲ್ಪ ಹೊತ್ತು ಬ್ಲಿಂಕ್ ಆದ ನಂತರ ಆ ಬಲ್ಬ್ ಮುರಿದೋಗುತ್ತೆ. ಆ ಧ್ವನಿಯಿಂದ ಸುನೀಲ್ಗೆ ತುಂಬಾನೇ ಭಯ ಆಗುತ್ತೆ. ಅವನ್ ರೂಮಲ್ಲಿ ಎಲ್ಲೇ ನೋಡಿದ್ರು ಬರೇ ಕತ್ಲೇನೆ ಇರುತ್ತೆ. ಯಾರು ಯಾರು ನೋಡು, ನಾನಂತೂ ನಿನ್ಗೆ ಹೆದರಲ್ಲ,
ಧೈರ್ಯ ಇದ್ರೆ ನನ್ ಮುಂದ್ಗಡೆ ಬಾ. ಸುನಿಲ್ಗೆ ಅವನ್ ರೂಮಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನೋ ಫೀಲಿಂಗೇ ಬರೋದಿಲ್ಲ. ಆದ್ರೆ ಅದೇ ಸಮಯದಲ್ಲಿ ಆ ಕರ್ಟನ್ ಹಿಂದೆ ಯಾರೋ ನಿಂತ್ಕೊಂಡಿದ್ದಾರೆ ಅಂತ ಅವನ್ಗೆ ಅನ್ಸ್ಬಿಡುತ್ತೆ. ಅದನ್ ನೋಡಿ ಸುನಿಲ್ಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ಅವ್ನು ನಾರ್ಮಲ್ ಆಗಿದ್ದಾನೆ ಅಂತ ತೋರಿಸ್ಕೊಳ್ಳಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಓಹೋ, ನೀನ್ ಇಲ್ಲಿ ಅಡಿಗೆ ಕೂತಿದ್ಯಾ? ಹೊರಗಡೆ ಬಾ, ನಾನು ಹೇಳ್ತಾ ಇದ್ದೀನಿ, ಹೊರಗಡೆ ಬಾ, ಇಲ್ಲ ಅಂದ್ರೆ ನನ್ನ ಅಪ್ಪನ ಕರೆದ್ಬಿಡ್ತೀನಿ ನೋಡು. ಸುನಿಲ್ ಧ್ವನಿಯನ್ನು ಕೇಳಿ ಆ ಛಾಯೆ ಹೊರಗಡೆ ಬರುತ್ತೆ. ಅದು ಹೊರಗಡೆ ಬಂದಾಗ ಅದರ ಮುಖ ಸುನಿಲ್ಗೆ ಕಾಣಿಸ್ಕೊಳ್ಳುತ್ತೆ. ಅದೊಂದು ಹುಡುಗಿ. ಸುನಿಲ್ಗೆ ಅನ್ಸುತ್ತೆ ಅದು ಅದೇ ಹುಡುಗಿ, ಆ ವಿಡಿಯೋ ಡೌನ್ಲೋಡ್ ಮಾಡಿದ್ಲಲ್ವಾ ಸೇಮ್ ಹುಡುಗಿ. ನೀನು ಇಲ್ಲೇಗೆ? ನೀನು ಅದೇ MMS ಹುಡುಗಿ ಅಲ್ವಾ? ಹೌದು, ನಾನು ಅದೇ MMS ವಿಡಿಯೋ ಅವಳು. ಆದ್ರೆ ನಾನು ಇವಾಗ ಹುಡುಗಿ ಅಲ್ಲ, ನಾನೊಂದು ಆತ್ಮ ಆಗಿದ್ದೀನಿ, ಗೊತ್ತಾಯ್ತಾ? ಆತ್ಮ ಅನ್ನೋ ಪದವನ್ನು ಕೇಳಿ ಸುನಿಲ್ಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಅವನು ದೂರ ಹೋಗ್ತಾನೆ. ಇದೇನಿದು? ಮೊದ್ಲು ನನಗೆ ಇದನ್ನ ಹೇಳು, ನೀನ್ ಹೇಗ್ ನನ್ನ ರೂಮ್ ಒಳಗಡೆ ಬಂದೆ? ಮತ್ತೆ ಆತ್ಮ ಗೀತ್ಮ ಅಂತ ನಾಟಕ ಮಾಡ್ಕೊಂಡು ನನ್ನನ್ನು ಹೆದರಿಸೋಕ್ ಪ್ರಯತ್ನ ಮಾಡ್ಬೇಡ, ನಾನ್ ನಿನ್ಗೆ ಹೆದರೋನಲ್ಲ. ಆ ಹುಡುಗಿ ಸುನಿಲ್ ಹತ್ರ ಬಂದ್ಲು. ಆಗ ಅವನ್ಗೆ ಇನ್ನ ತುಂಬಾ ಭಯ ಆಗುತ್ತೆ. ಆಗ ಅವಳು ಹತ್ರ ಬಂದ್ಬಿಟ್ಟು ಇನ್ನೊಂದ್ಸಲ ಹೇಳ್ತಾಳೆ, ನಿನಗ್ ತುಂಬಾ ಇಷ್ಟ ಅಲ್ವಾ ಬಟ್ಟೆ ಇಲ್ದೆ ನನ್ನ ನೋಡೋದು, ಜೊತೆಗೆ ಒಂದು ವಿಡಿಯೋನೂ ಇದ್ರೆ ನಿಂಗೆ ಇನ್ನ ತುಂಬಾ ಖುಷಿ ಆಗುತ್ತಲ್ವಾ? ಹಾ. ಆ ದೆವ್ವ ಸುನಿಲ್ ಫೋನ್ನ ತಗೊಂಡು ಫೇಸ್ಬುಕ್ ಅಲ್ಲಿ ಲೈವ್ ಹೋಗ್ತಾಳೆ ಮತ್ತು ಒಂದೊಂದಾಗಿ ಸುನಿಲ್ನ ಬಟ್ಟೆಯನ್ನು ತೆಗಿಯಕ್ ಶುರು ಮಾಡ್ತಾಳೆ. ಸುನಿಲ್ ಅವಳ ಕೈಯಿಂದ ತಪ್ಸಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವಳು ಹಿಡಿತ ತುಂಬಾ ಗಟ್ಟಿಯಾಗಿರುತ್ತೆ. ಪ್ಲೀಸ್ ನನ್ನ ಬಿಟ್ಬಿಡು, ನಾನು ನಿನ್ಗೆ ಏನ್ ಮಾಡ್ದೆ ಅಂತ ಹಿಂಗ್ ಮಾಡ್ತಿದ್ಯಾ? ಆ ವಿಡಿಯೋ ಮೊದ್ಲೇನೆ ಇತ್ತು ಇಂಟರ್ನೆಟ್ ನಲ್ಲಿ, ನಾನು ಬರೀ ಡೌನ್ಲೋಡ್ ಮಾಡಿ ನನ್ನ ಫ್ರೆಂಡ್ಸ್ ಗೆ ಶೇರ್ ಮಾಡಿದ್ದೆ. ಆ ದೆವ್ವ ಸುನಿಲ್ನ ಯಾವ ಮಾತು ಕೇಳಲ್ಲ. ಅವಳೆಲ್ಲ ಬಟ್ಟೆ ಬಿಚ್ಚಿಬಿಟ್ಟು ಸುನಿಲ್ ಅನ್ನು ನಂಗವಾಗಿ ನಿಲ್ತಿರ್ತಾನೆ. ಸುನಿಲ್ ಕ್ಯಾಮ್ರಾಯಿಂದ ತಪ್ಪಿಸಕ್ಕೆ ತುಂಬಾನೇ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವಳು ಅವನ್ನ ಕ್ಯಾಮ್ರಾ ಮುಂದೆನೆ ನಿಲ್ತಿರ್ತಾನೆ. ಸುನಿಲ್ ತುಂಬಾನೇ ಕಿರ್ಚಾಡ್ತಿರ್ತಾನೆ. ಪ್ಲೀಸ್ ಬೇಡ, ಆತರ ನನ್ನ ಜೊತೆ ಮಾಡಬೇಡ, ಆಮೇಲೆ ನಾನು ಯಾರಿಗೂ ಮುಖ ತೋರ್ಸಕ್ಕಾಗಲ್ಲ, ಪ್ಲೀಸ್ ನನ್ನನ್ನು ಬಿಟ್ಬಿಡು. ಅವಾಗಲೇ ಅವನ ಫೋನಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಮೆಸೇಜ್ ಮಾಡ್ತಿರ್ತಾರೆ, ಅವನ್ ಬಟ್ಟೆ ಇಲ್ದಿರೋ ವಿಡಿಯೋ ಇಂಟರ್ನೆಟ್ ಅಲ್ಲಿ ವೈರಲ್ ಆಗ್ತಾ ಇದೆ ಅಂತ. ನೀನು ನನ್ನ ಮುಖ ತೋರಿಸದೆ ಇರೋ ಹಾಗೆ ಮಾಡ್ಬಿಟ್ಟೆ, ಇವಾಗ ನಾನು ನಮ್ಮ ಮನೆಯವರಿಗೆ ಏನಂತ ಹೇಳಿ? ಇದೇ ಪರಿಸ್ಥಿತಿ ನನ್ಗೂನು ಬಂದಿತ್ತು. ನಿನ್ನಂತ ಒಬ್ಬ ಹುಡುಗ ನನ್ನ ವಿಡಿಯೋನ ಲೀಕ್ ಮಾಡಿದಾಗ ನಾನು ಅವನಿಗೆ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ದೆ, ಪ್ಲೀಸ್ ಆ ಥರ ಎಲ್ಲ ಮಾಡಬೇಡ ಅಂತ. ಆದರೆ ಅವ್ನು ನಾನು ಒಂದು ಮಾತು ಕೇಳಲಿಲ್ಲ. ನನ್ನ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಅವನು ಇಂಟರ್ನೆಟ್ಗೆ ಹಾಕ್ಬಿಟ್ಟ. ನೀನೇನು ಮಾಡಲಿಲ್ವಾ? ಮಾಡ್ದೆ ಅಲ್ವಾ, ಸೂಸೈಡ್. ಮತ್ತೆ ನಿನ್ನ ಹತ್ರನೂ ಸುಸೈಡ್ ಮಾಡೋದು ಬಿಟ್ಟು ನಿಂಗೆ ಬೇರೆ ಯಾವ ದಾರಿನೂ ಇಲ್ಲ. ನಿನ್ನ ದಾರಿಯಲ್ಲಿರೋ ಯಾವುದಾದ್ರೂ ಅಂಗಡಿಗೆ ಹೋದ್ರೆ ಆ ಅಂಗಡಿಯವರು, ಮೆಡಿಕಲ್ ಸ್ಟೋರ್ ಅವರು, ಸ್ಕೂಲ್ ಅವರು, ಎಲ್ಲ ಜನರು ಸೇರಿ ನಾನು ನಿನ್ನ ವಿಡಿಯೋ ನೋಡಿದ್ದೀನಿ ಅಂತ ಹೇಳಿದಾಗ ನಿಂಗೆ ಇನ್ನು ಹೆಂಗೆ ಅನ್ಸುತ್ತೆ? ನಿಂಗೆ ಆ ಸಂದರ್ಭದಲ್ಲಿ ಬದುಕೋಕ್ಕಿಂತ ಮರಣನೇ ನಿನ್ನ ಪ್ರೀತಿಸ್ತೀಯ. ಸುನಿಲ್ ಅವ್ರ ಕಣ್ಣಲ್ಲಿ ನೀರಿತ್ತು. ಅವನವನ ಕಿಟಕಿ ಕಡೆಗೆ ಓಡ್ತಿರ್ತಾನೆ. ಆ ಕಿಟಕಿಯಿಂದ ಅವನು ಓಡ್ ಹೋಗಿ ಅಲ್ಲಿಂದ ಹಾರ್ ಬಿದ್ದು ಸತ್ತೋಗ್ತಾನೆ. ಆ ಕ್ಷಣದಲ್ಲೇ ಅವನು ಸಾಯ್ತಾನೆ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಆದರೆ ಇವಾಗ ನಾನು ಒಂದೇ ನಿಮ್ಗೆ ಹೇಳ್ಬೋದು, ನೀವು ಪ್ಲೀಸ್ ಮನೆಗೆ ಹೋಗಿ ಮತ್ತೆ ಈ ವಿಷಯನ ನಮ್ಮ ತಲೆಗೆ ಬಿಟ್ಬಿಡಿ. ನಿಮ್ಮ ಅವಶ್ಯಕತೆ ಇದ್ದಾಗ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ಸುನಿಲ್ ಅವರ ಅಮ್ಮ ಅಲ್ಲಿಂದ ಹೊರಟ್ಬಿಡ್ತಾರೆ. ಆ MMS ಲೀಕ್ ಆಗಿರೋ ಹುಡುಗಿ ನಿಜವಾಗ್ಲೂ ಒಂದು ಆತ್ಮ ಆಗಿದ್ದಾಳ? ಆದ್ರೆ ಅವಳು ವಿಡಿಯೋ ಮಾಡಿದ ಯಾರು, ಆ ಫೋಟೋಸ್ ಮಾಡಿದ ಯಾರು, ಅದನ್ನ ತಗೊಂಡು ಇಂಟರ್ನೆಟ್ ಅಲ್ಲಿ ವೈರಲ್ ಮಾಡಿದ ಯಾರು, ಪೊಲೀಸ್ ಅವ್ರಿಗೆ ಇದ್ರ ಇನ್ಫಾರ್ಮೇಶನ್ ಸಿಗುತ್ತಾ? ಗೊತ್ತಾಗಕ್ಕೆ ನೋಡ್ತಾ ಇರಿ ನಮ್ ನೆಕ್ಸ್ಟ್ ಎಪಿಸೋಡ್. ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನೆಲ್ಗೆ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಕ್ ಮರಿಬೇಡಿ. ಮಧ್ಯರಾತ್ರಿಯ ಸಮಯ, ಆನಾ ಗೋವಾ ನೈಟ್ ಡಿಸ್ಕೋ ಹತ್ರ ಹೋಗಿ ಹೊರಗಡೆ ಯಾರಿಗೋ ಕಾಯ್ಕೊಂಡಿದ್ಲು. ಅವಳು ಅವಳ ಕಸಿನ್ ಮಾರಿಯಾನ ಮೀಟ್ ಮಾಡೋದಕ್ಕೆ ಇವತ್ತೇ ಲಂಡನ್ ಇಂದ ಗೋವಾಗೆ ಬಂದಿದ್ಲು. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಕಾರ್ ಅವಳ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಅದ್ರೊಳಗಡೆ ಇದ್ದಂತ ಯುವಕರು ಆನಾನ ಗಾಡಿ ಒಳಗಡೆ ಎಳ್ಕೊಂಡ್ಬಿಡ್ತಾರೆ. ಮತ್ತೆ ಅವರು ಅವಳನ್ನ ಗೋವಾ ಲಂಡನ್ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗಿ ಅವಳನ್ನ ಚೆನ್ನಾಗಿ ಚುಡಾಯಿಸಕ್ ಶುರು ಮಾಡ್ತಾರೆ. ಅರೆ ಯಾರ್ ನೀವೆಲ್ಲ, ಬಿಟ್ಬಿಡಿ ನನ್ನನ್ನ, ಬಿಟ್ಬಿಡಿ, ನನ್ನ ಕಸಿನ್ ಮಾರಿಯಾ ನನ್ಗೋಸ್ಕರ ಕಾಯ್ತಾ ಇರ್ತಾಳೆ, ಬಿಟ್ಬಿಡಿ, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಖಂಡಿತ ನೋಡ್ಲಿಕ್ಕೆ ಬಿಡ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ನಿನ್ನ ಒಂದ್ಸಲ ಪೂರ್ತಿಯಾಗಿ ನಾವು ನೋಡ್ಬೇಕಲ್ವಾ? ರಂಜಿತ್ ಮತ್ತೆ ಅವನ ಇಬ್ರು ಸ್ನೇಹಿತರು ಆನಾ ಅತ್ಯಾಚಾರ ಮಾಡ್ಬಿಡ್ತಾರೆ. ಆನಾ ಒದ್ದಾಡ್ಕೊಂಡು ನೆಲದ ಮೇಲೆ ಬಿದ್ದು ಹೇಳ್ತಾಳೆ,
ನೀವೆಲ್ರು ಜ್ಞಾಪಕ ಇಟ್ಕೊಳ್ಳಿ, ನಾನು ಖಂಡಿತ ವಾಪಸ್ ಬರ್ತೀನಿ, ನಾನು ಬಂದೇ ಬರ್ತೀನಿ, ಮತ್ತೆ ಯಾರನ್ನು ಬಿಡೋದಿಲ್ಲ. ಒಂದು ತಿಂಗಳಾದ್ಮೇಲೆ ರಾಹುಲ್ ಮಧ್ಯರಾತ್ರಿ ಗೋವಾ ಡಿಸ್ಕೋ ಕ್ಲಬ್ ಇಂದ ಮನೆಗೆ ಹೋಗ್ತಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಬ್ರಿಡ್ಜ್ಗಿಂತ ಮುಂಚೆ ಅವನ ಕಾರ್ ಕೆಟ್ಟು ಹೋಗುತ್ತೆ. ಅವನ ಮನೆ ಬ್ರಿಡ್ಜಿಂದ ಸ್ವಲ್ಪನೇ ದೂರದಲ್ಲಿತ್ತು. ರಾಹುಲ್ ನಡ್ಕೊಂಡು ಹೋಗಕ್ಕೆ ನಿರ್ಧಾರ ಮಾಡ್ತಾನೆ. ಇನ್ನೇನು ಅವನು ಬ್ರಿಡ್ಜ್ ತಲುಪಿದ ಕೂಡಲೇ ಅಲ್ಲಿ ಚಂದ್ರನ ಬೆಳಕಲ್ಲಿ ರಾಹುಲ್ ನೋಡ್ತಾನೆ, ಕಪ್ಪು ಡ್ರೆಸ್ ಹಾಕೊಂಡು ಒಂದು ಹುಡುಗಿ ಅವನ ಕಡೆ ಬರ್ತಾ ಇರ್ತಾಳೆ. ಮಧ್ಯರಾತ್ರಿಯಲ್ಲಿ ಗೋವಾದ ಶಾಂತವಾದ ಬ್ರಿಡ್ಜ್ ಮೇಲೆ ಈ ಹೊರದೇಶದ ಹುಡುಗಿ ಇಲ್ಲಿ ಏನ್ ಮಾಡ್ತಿದ್ದಾಳೆ? ಏನು, ನೀವು ನನ್ನನ್ನು ಅಲ್ಲಿವರೆಗೂ ಬಿಡ್ತೀರಾ? ನನ್ನ ಗಾಡಿ ಇಲ್ಲಿಂದ ಸ್ವಲ್ಪ ಹಿಂದೆನೇ ಕೆಟ್ಟು ಹೋಗ್ಬಿಟ್ಟಿದೆ. ಖಂಡಿತ, ಇದರಲ್ಲಿ ಅಷ್ಟು ದೊಡ್ಡ ಕಷ್ಟ ಏನಿದೆ? ನನ್ನ ಗಾಡಿನೂ ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ಕೆಟ್ಟೋಗಿದ್ದು. ಹೌದು, ನಿಮ್ಮ ಹೆಸರೇನು? ನನ್ನ ಹೆಸರು ಮಾರ್ಥಾ. ಏನು, ನೀವು ನನ್ನ ಕೈಯನ್ನ ಹಿಡ್ಕೊಳ್ತೀರಾ? ರಾಹುಲ್ ಅವನ ಕೈಯನ್ನ ಮುಂದೆ ಚಾಚ್ತಾನೆ. ಆದ್ರೆ ಮಾರ್ಥಾ ಅವನ ಕೈಯನ್ನ ಹಿಡಿದ ಕೂಡಲೇ ರಾಹುಲ್ನ ದೇಹದಲ್ಲಿ ವಿದ್ಯುತ್ ಸಂಚಲನ ಆಗುತ್ತೆ. ಅವನ ಹೃದಯ ಬಡಿತ ಜೋರಾಯ್ತು, ಮತ್ತೆ ನೋವಿಂದ ಒದ್ದಾಡ್ತಾ ಇದ್ದ. ನೀನಾ? ಹೌದು, ನಾನೇ. ಇದು ಹೇಗೆ ನಡೆಯುತ್ತೆ? ಇದು ಖಂಡಿತ ನಡೆಯೋದಿಲ್ಲ. ಆದ್ರೆ ನಿನ್ನ ಸಾವು ಈಗ ಖಂಡಿತ ಆಗುತ್ತೆ. ಮಾರ್ಥಾ ರಾಹುಲ್ನ ಜೋರಾಗಿ ಹಿಡ್ಕೊಂಡ್ ಬಿಡ್ತಾಳೆ. ಇದ್ದಕ್ಕಿದ್ದ ಹಾಗೆ ಜೋರ್ ಗಾಳಿಯಲ್ಲಿ ಬೀಸುತ್ತೆ. ಮತ್ತೆ ಅಷ್ಟರಲ್ಲೇ ಅಂಧಕಾರ ಆವರಿಸ್ಕೊಳ್ತು, ಮತ್ತೆ ಬ್ರಿಡ್ಜ್ನ ನೀರು ತುಂಬಾನೇ ಅಲುಗಾಡ್ತಾ ಇತ್ತು. ಮಾರ್ಥಾ ಸುಂದರವಾದ ಕೈ ಇದ್ದಕ್ಕಿದ್ದ ಹಾಗೆ ಬದಲಾಗುತ್ತೆ. ಮಾರ್ಥಾ ಒಬ್ಬ ದೆವ್ವ, ಭಯಾನಕವಾದ ಕಪ್ಪು ಮುಖ ಅವಳದು. ಇದ್ದಕ್ಕಿದ್ದ ಹಾಗೆ ಆ ದೆವ್ವ ಅವಳ ಹಲ್ಲನ್ನ ರಾಹುಲ್ ಭುಜಕ್ಕೆ ಕಚ್ಚೆ ಬಿಡ್ತಾಳೆ. ಮತ್ತೆ ನೋಡ್ತಾ ನೋಡ್ತಾ ಅವಳು ರಾಹುಲ್ನ ಶರೀರದ ಎಲ್ಲ ರಕ್ತವನ್ನ ಹೀರ್ ಬಿಡ್ತಾಳೆ. ಮಾರನೇ ದಿನ ರಾಹುಲ್ನ ಹೆಣ ಬ್ರಿಡ್ಜ್ ಮೇಲೆ ಸಿಗುತ್ತೆ. ಎಲ್ಲ ಕಡೆ ಆಹಾಕಾರ ಶುರುವಾಯ್ತು. ರಾಹುಲ್ನ ಸ್ನೇಹಿತರು ರಂಜಿತ್ ಮತ್ತೆ ಪ್ರೀತಮ್ಗೆ ಈಗ್ಲೂ ಕೂಡ ನಂಬಿಕೆ ಬರ್ತಾ ಇರ್ಲಿಲ್ಲ. ಲೋ ರಂಜಿತ್, ನನ್ನಿಂದ ಇನ್ನೂ ನಂಬ್ಲಿಕ್ಕೆ ಆಗ್ತಿಲ್ಲ ಕಣೋ, ರಾಹುಲ್ ನಮ್ ಜೊತೆ ಇಲ್ಲ ಅಂತ. ನಾನು ಇದನ್ನ ಖಂಡಿತ ನಂಬ್ತೀನಿ, ರಾಹುಲ್ನ ಯಾರೋ ಕೊಲೆ ಮಾಡಿದ್ದಾರೆ. ಒಂದು ವೇಳೆ ಇದನ್ನ ಆ ಹುಡುಗಿ ಮಾಡಿರ್ಬೋದು. ಸುಮ್ಮನೆ ಏನಾದರೂ ಮಾತಾಡಬೇಡ, ಅವಳು ಸತ್ತೋದಳು. ಸತ್ತೋದವ್ರು ಯಾರಾದರೂ ತಿರುಗಿ ಬರ್ತಾರಾ? ಏನು ಬೇಕಾದ್ರೂ ಆಗಲಿ, ಇದನ್ನು ನಾನು ನಿಜ ಅಂತ ಕಂಡುಹಿಡಿಯಲೇಬೇಕು. ಇವತ್ತು ನೈಟ್ ನಾನು ಆ ಬ್ರಿಡ್ಜ್ ಮೇಲೆ ಹೋಗ್ತೀನಿ. ಮಧ್ಯರಾತ್ರಿ ರಂಜಿತ್ ಬ್ರಿಡ್ಜ್ ಹತ್ರ ಇನ್ನೇನು ಹೋಗ್ತಾ ಇಲ್ಲ. ಸರಸ್ವತಿ ರೆಕ್ಕೆ ಬಿಚ್ಚಕೊಂಡು ಏನೋ ಒಂಥರ ಶಬ್ದ ಮಾಡಿಕೊಂಡು ಅವನ ಮೇಲ್ಗಡೆಯಿಂದ ಹಾರುತ್ತೆ. ರಂಜಿತ್ ಭಯ ಪಡ್ತಾನೆ. ಇದ್ದಕ್ಕಿದ್ದ ಹಾಗೆ ನೋಡ್ತಾನೆ, ಕಪ್ಪು ಡ್ರೆಸ್ ಅಲ್ಲಿ ಅಲ್ಲೊಬ್ಬ ಹುಡುಗಿ ನಿಂತಿರ್ತಾಳೆ. ನೀನಾ? ನೀನು ಯಾನ ತಾನೆ? ಆದ್ರೆ ಇದರಿಂದ ಹೇಗೆ ಸಾಧ್ಯ? ಹೇಳಿದ್ನಲ್ಲ ನಿಂಗೆ ನಾನು ವಾಪಸ್ ಬರ್ತೀನಿ ಅಂತ. ರಂಜಿತ್ ಜೋರಾಗಿ ಕಿರ್ಚ್ಕೊಂಡು ಬ್ರಿಡ್ಜ್ ಕಡೆಯಿಂದ ಓಡೋಗ್ತಾ ಇದ್ದ. ಆ ದೆವ್ವ ಒಂದು ದೊಡ್ಡ ಬಾವಲಿಯ ರೂಪವನ್ನ ಪಡ್ಕೊಂಡು ಅವನ ಹಿಂದೆನೆ ಹಾರ್ತಾ ಇರುತ್ತೆ. ಅವಳು ಅವಳ ಹಲ್ಲನ್ನ ರಂಜಿತ್ನ ಹೃದಯಕ್ಕೆ ಹಾಕ್ಬಿಟ್ಲು, ಮತ್ತೆ ಅವನ ಇಡೀ ರಕ್ತವನ್ನ ಹೀರ್ಬಿಡ್ತಾಳೆ. ಅದು ಸತ್ತಿರೋ ಅಂತ ರಂಜಿತ್ನ ಬ್ರಿಡ್ಜ್ ಇಂದ ಕೆಳಗಡೆ ತಳ್ಳಿಬಿಡುತ್ತೆ. ಅದಾದ್ಮೇಲೆ ಗೋವಾ ಬ್ರಿಡ್ಜ್ನ ಹತ್ರ ಬಹಳಷ್ಟು ಹೆಣಗಳ ರಾಶಿ ಬೀಳ್ತಾ ಇದ್ವು. ಯಾರೇ ಸಾಯ್ತಾ ಇದ್ರು ಅವರ ಶರೀರದಲ್ಲಿ ಸ್ವಲ್ಪ ಕೂಡ ರಕ್ತ ಇರ್ತಿರ್ಲಿಲ್ಲ. ಗೋವಾಲಾಗ್ತಾ ಇದ್ದಂತ ಸಾವುಗಳಿಂದ ಮೇಯರ್ ತುಂಬಾನೇ ಚಿಂತೆಗೊಳಗಾಗ್ಬಿಟ್ಟಿದ್ರು. ಮೇಯರ್ ಗೋವಾ ಚರ್ಚ್ ನ ಫಾದರ್ ಡಿಸೋಜಾ ಹತ್ರ ಹೋದ್ರು. ಹೇಳಿ, ಏನ್ ವಿಷಯ? ಫಾದರ್ ಡಿಸೋಜಾ, ಗೋವಾ ಲಂಡನ್ ಬ್ರಿಡ್ಜ್ ಮೇಲೆ ಸುಮಾರು ಹುಡುಗರ ಶವ ಸಿಗ್ತಾ ಇದೆ, ಹಾಗೆ ಆ ಹುಡುಗರನ್ನ ಯಾರು ಕೊಲ್ತಿದ್ದಾರೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ. ನೀವು ಒಂದು ಗಮನಿಸಿದ್ದೀರಾ, ನೈಟ್ ಕ್ಲಬ್ಬಿಗೆ ಹೋಗಿ ಬಂದ ಹುಡುಗರದು ಕೊಲೆನೇ ಆ ಬ್ರಿಡ್ಜ್ ಮೇಲೆ ನಡೆದಿರೋದು. ನನಗ್ಯಾಕೋ ಇದೆಲ್ಲ ಒಂದು ದೆವ್ವದ ಕೆಲಸ ಅಂತ ಅನ್ನಿಸ್ತಿದೆ. ನೀವು ಸರಿಯಾಗೇ ಹೇಳ್ತಿದ್ದೀರಾ, ಆ ಬ್ರಿಡ್ಜ್ ಮೇಲೆ ಒಂದು ದೆವ್ವ ಇದೆ. ಮೊದಲು ಅದು ರಂಜಿತ್ನ ಬಲಿ ತಗೊಳ್ತು, ಆಮೇಲೆ ರಾಹುಲ್ನ, ಇನ್ನು ಸುಮಾರು ಜನನ ಅದು ಬಲಿ ತಗೊಂಡಿದೆ. ಅವ್ರ ಶರೀರದಲ್ಲಿ ರಕ್ತನೇ ಇಲ್ಲ. ಏನಾದರೂ ಮಾಡಿ ಫಾದರ್, ಖಂಡಿತ ಏನಾದರೂ ಮಾಡಲೇಬೇಕು. ಇವತ್ತು ನೈಟ್ ನಾನು, ನೀವು ಮತ್ತು ಸ್ವಲ್ಪ ಜನ ಆ ಬ್ರಿಡ್ಜ್ ಪಕ್ಕದಲ್ಲಿ ಹೋಗೋಣ. ಆ ಭಯಾನಕ ಮುಖದ ಜೊತೆ ಆ ಬ್ರಿಡ್ಜಲ್ಲಿ ನಿಂತ್ಕೊಂಡಿದ್ಲು. ಈ ಬ್ರಿಡ್ಜ್ ಮೇಲೆ ಬದುಕುತ್ತಿರುವ ದೆವ್ವ ಯಾಕೆ ಎಲ್ಲರನ್ನ ಕೊಲ್ತಾ ಇದೀಯಾ? ನಾನು ಕೂಡ ಯಾರ್ದು ಏನ್ ಮಾಡಿದ್ದೆ? ನಾನ್ ಲಂಡನ್ ಇಂದ ಇಲ್ಲಿಗೆ ನನ್ನ ಕಸಿನ್ ಭೇಟಿ ಮಾಡಕ್ ಬಂದಿದ್ದೆ. ಮಧ್ಯರಾತ್ರಿ ಇದೇ ಬ್ರಿಡ್ಜ್ ಮೇಲೆ ಮತ್ತೆ ಮತ್ತೆ ಅವರು ನನ್ನನ್ನ ರೇಪ್ ಮಾಡ್ತಾ ಇದ್ರು ಗೊತ್ತಾ? ಮತ್ತೆ ನನ್ನ ಕೊಂದು ಇದೇ ಬ್ರಿಡ್ಜ್ನ ಕೆಳಗಡೆ ನೂಕ್ಬಿಟ್ರು.
ಅವರಲ್ಲಿ ಇಬ್ರ ಮೇಲೆ ಸೇಡು ತೀರಿಸ್ಕೊಂಡಿದ್ದಾಯ್ತು. ಇನ್ನೊಬ್ನೇ ಒಬ್ನು ಉಳ್ದಿದ್ದಾನೆ. ಸ್ವಲ್ಪ ಜನ ಮಾಡಿದ ತಪ್ಪಿಗೆ ನೀನು ಎಲ್ಲರಿಗೆ ಶಿಕ್ಷೆ ಕೊಡಬಾರ್ದು. ಸುಮಾರು ಜನ ನಿನ್ನಿಂದ ಸತ್ತೋಗಿದ್ದಾರೆ. ಕ್ಲಬ್ಗೆ ಹೋಗೋ ಪ್ರತಿಯೊಬ್ಬರಲ್ಲಿ ನನಗೆ ಕೊಲೆಗಾರ ಕಾಣ್ತಾನೆ. ಅದಕ್ಕೆ ನಾನು ಒಬ್ರೊಬ್ಬರನ್ನ ಕೊಲ್ತಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಫಾದರ್ ಯಾವುದೋ ಮಂತ್ರವನ್ನ ಪಠಿಸ್ತಾರೆ. ಅವರು ಹೇಗೆ ಹೇಗೆ ಓದ್ತಾ ಇದ್ರೋ ಆನಾ ರೂಪ ಇನ್ನೂ ಭಯಾನಕವಾಗ್ತಾನೆ ಇತ್ತು. ಆಗ ಅವಳಿಗೆ ಅದೇ ಜನರಲ್ಲಿ ಪ್ರೀತಂ ಕಾಣ್ತಾನೆ. ಮತ್ತೆ ನೀನು ಕೂಡ ಇಲ್ಲಿಗೆ ಬಂದೇ ಬಿಟ್ಟಿಯ. ನಾನು ನಿನ್ನೆನ್ನೇ ಕಾಯ್ತಾ ಕೂತಿದ್ದೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನನ್ನ ಹೋಗ್ಲಿಕ್ಕೆ ಬಿಡು. ಏನು ಗೊತ್ತಿಲ್ಲದ ಆಸೆಯಿಂದ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಕ್ಷಮೇನಾ, ನೀನು ಕೂಡ ನಿನ್ನ ಸ್ನೇಹಿತರ ಜೊತೆನೆ ಹೋಗಿರು. ನರಕದಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಅವರು. ಇಷ್ಟನ್ನ ಹೇಳ್ತಾ ಮಾರ್ತಾ ಅವಳ ಉಗುರುಗಳನ್ನ ಅವನ ಹೃದಯಕ್ಕೆ ಚುಚ್ಚಿ ಅವನ ರಕ್ತವನ್ನ ಹೀರ್ತಾ ಇರ್ತಾಳೆ. ಇದ್ದಕ್ಕಿದ್ದ ಹಾಗೆ ಫಾದರ್ ಅವರ ಜೇಬಿಂದ ಚರ್ಚ್ನ ಹೋಲಿ ವಾಟರ್ನ ಹೊರತೆಗಿತಾರೆ. ನೀನೆಲ್ಲರನ್ನ ಸೇಡ್ ತೀರಿಸ್ಕೊಂಡಲ್ಲ, ಇವಾಗ ಇಲ್ಲಿಂದ ಹೋಗ್ಬಿಡು. ಇಲ್ಲ, ನಾನು ಈ ಸಿಟಿಯಲ್ಲಿರೋ ಎಲ್ಲಾ ಹುಡುಗರನ್ನು ಕೊಲ್ಲೋವರೆಗೂ ನಾನ್ ಹೋಗೋದಿಲ್ಲ, ಗೊತ್ತಾಯ್ತಾ? ಫಾದರ್ ಇದ್ದಕ್ಕಿದ್ದ ಹಾಗೆ ಹೋಲಿ ವಾಟರ್ ತಗೊಂಡು ಆನಾ ದೇವದ ಮೇಲೆ ಬಿಸಾಕ್ತಾರೆ. ಹೋಲಿ ವಾಟರ್ ಬೀಳ್ತಾ ಇದ್ದ ಹಾಗೆ ತಕ್ಷಣ ಆನಾ ದೇಹ ಸುಟ್ಟು ಹೋಗ್ತಾ ಇರತ್ತೆ. ಮತ್ತೆ ನೋಡ್ತಾ ಇದ್ದ ಹಾಗೆ ಆನಾ ಹೊಗೆಯಾಗಿ ಹೋಗ್ಬಿಡ್ತಾಳೆ. ಅವಳ ಆತ್ಮಕ್ಕೆ ಶಾಂತಿ ಸಿಕ್ತು. ಆದ್ರೆ ಪಾಪ, ಅವಳಿಗೆ ನಡೆದಿದ್ದು ತುಂಬಾ ದೊಡ್ಡ ಅನ್ಯಾಯ. ಮಾರನೇ ದಿನ ಮಾರಿಯಾಗೆ ಆನಾ ಸತ್ತಿರೋ ವಿಷಯ ಪೊಲೀಸ್ ಹೇಳ್ತಾರೆ. ಈಗ ಅವಳಿಗೆ ಗೊತ್ತಾಗ್ಬಿಡ್ತು ಆನಾ ಒಂದ್ ತಿಂಗಳು ಮುಂಚೆನೆ ಈ ಪ್ರಪಂಚದಿಂದ ಹೊರಹೋಗಿದ್ಲು ಅಂತ. ಲಂಡನ್ ಬ್ರಿಡ್ಜ್ ಮೇಲೆ ಈಗ ಶಾಂತಿ ಇತ್ತು.